ಎಲ್ರಿಗೂ ನಮಸ್ಕಾರ. ಇವತ್ತು ಸಕ್ಕರೆ ಅಚ್ಚು ಅದೇ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೀರೋಕ್ಕೋಸ್ಕರ ಮಾಡ್ತೀವಿ, ಮತ್ತು ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗೋವಂಥದ್ದು ಸಕ್ಕರೆ ಅಚ್ಚು. ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 kg ಶುಗರ್ ಇಟ್ಕೊಂಡಿದ್ದೀನಿ ಸಕ್ಕರೆ. ಇದು ದಪ್ಪ ಕ್ರಿಸ್ಟಲ್ ಇರಬೇಕು, ಇಲ್ಲದೇ ಅದು ಕರೆಕ್ಟಾಗಿ ಪಾಕ ಬಂದು ಅಚ್ಚು ಕರೆಕ್ಟಾಗಿ ಬರಲ್ಲ ಅಂಥೇಳಿ. 1 kg ಸಕ್ಕರೆ ಇಟ್ಕೊಂಡಿದ್ದೀನಿ. 1 ಲೋಟ ಅಂದರೆ 300 ml ಹಾಲಿಟ್ಕೊಂಡಿದ್ದೀನಿ. ಅಷ್ಟೇ ನೀರಿಟ್ಕೊಂಡಿದ್ದೀನಿ 300 ml, ಮತ್ತು 100 ml ಅಷ್ಟು ಮೊಸರು ಇಟ್ಕೊಂಡಿದ್ದೀನಿ. 1-5 ಹನಿ ಅಷ್ಟು ನನಗೆ ನಿಂಬೆಹಣ್ಣು ಬೇಕು, ಅದಕ್ಕೋಸ್ಕರ 1 ಸಣ್ಣ ಪೀಸ್ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಮಾಡೋಣ ಅಲ್ಲ ನೋಡಿ, ಈ ಥರ ದಪ್ಪ ಕ್ರಿಸ್ಟಲ್ ಇರಬೇಕು. 300 ml ನೀರು, 300 ml ಹಾಲು, 100 ml ಅಷ್ಟು ಮೊಸರು. ಇದನ್ನು ಮೊದಲು ಕುದಿಯೋಕ್ಕಿಡೋಣ. ಸಕ್ಕರೆಗೆ ನೀರು ಹಾಲು ಮೊಸರು ಎಲ್ಲ ಯಾಕೆ ಹಾಕಿ ನಾವಿಲ್ಲಿ ಕರಗಿಸ್ತಾ ಇದ್ದೀವಿ ಅಂದರೆ, 1 ಸಕ್ಕರೆಯಲ್ಲಿರೋಂಥ ಕಸ ಕಡ್ಡಿ ಇದು ಎಲ್ಲ ನಾವು ಇವತ್ತು ಸೋಸಿ ತೆಗಿತೀವಿ, ಇದನ್ನು ಫಿಲ್ಟರ್ ಮಾಡ್ಕೋತೀವಿ. ಇನ್ನೊಂದು ಸಕ್ಕರೆ ಅಚ್ಚು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಬೇಕು. 2 ನಿಮಿಷ ಕುದ್ರೆ ಸಾಕು. ಈ ಸಕ್ಕರೆ ಪಾಕ ಕುದಿಯೋಕ್ಕೆ ಶುರು ಆಗೋಕ್ಕೆ ಅಷ್ಟೊತ್ತಿಗೆ ಇದೆಲ್ಲ ಹೀಗೆ ಒಡ್ಕೊಡ್ಕಾಗೋಗುತ್ತೆ ನೋಡಿ. ಹಾಲು ಮೊಸರು ಎಲ್ಲ ಹಾಕಿದ್ದೀವಲ್ಲ, 1 ತೊಟ್ಟು ನಿಂಬೆಹಣ್ಣು ಹಾಕಿ ನಾನು ಇದಕ್ಕೆ, ಜಸ್ಟ್ 1-4 ಡ್ರಾಪ್ ಅಂತಾರಲ್ಲ ಅಷ್ಟು ಮಾತ್ರ. ಹಾಲು ಒಡ್ಕೊಂಡ್ಬಿಡುತ್ತೆ. ನಿಮಗೆ ಇದರಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ನೋಡಿ, ಕ್ರಿಸ್ಟಲ್ ಕ್ಲಿಯರ್ ಅಂತಾರಲ್ಲ ಆ ಥರದ್ದು ಪಾಕ ಬರುತ್ತೆ ಇಲ್ಲಿ. ಒಲೆ ಆಫ್ ಮಾಡಿದ್ದೀನಿ, 1-2-3 ನಿಮಿಷ ಹೇಗೆ ಇಟ್ಬಿಡೋಣ. ಇಟ್ಟಮೇಲೆ ಇದನ್ನು ಒಳ್ಳೆ ಮಲ್ ಬಟ್ಟೆನಲ್ಲಿ ಸೋಸ್ಕೋಬೇಕು, ಅಂದರೆ ಫಿಲ್ಟರ್ ಮಾಡ್ಕೋಬೇಕು. ಫಿಲ್ಟರ್ ಮಾಡಿಕೊಂಡ್ರೆ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥ ಒಂದು ಸಿರಪ್ ಸಿಕ್ಕತ್ತೆ, ಅದರಲ್ಲಿ ನಾವು ಸಕ್ಕರೆ ಹಚ್ಚಿ ಮಾಡೋಣ. ಪಕ್ಕ ಮಾಡಿದಾಗ ಕಾಣುತ್ತೆ ನೋಡಿ ಎಷ್ಟು ಕ್ಲಿಯರ್ ಆಗಿರುವಂಥ ಒಳ್ಳೆ ಬಿಳಿ ಹಾಲು ಇದು ಬಣ್ಣ ಬರುತ್ತಲ್ಲ ಆ ಥರದ್ದು ಅಚ್ಚಾಗತ್ತೆ ಸಾಫ್ಟ್ ಆ್ಯಂಡ್ ಮಕ್ಕಳಿಗಂತೂ ತುಂಬ ಒಳ್ಳೆಯದು, ಹೆಲ್ತಿ ಮನೆಯಲ್ಲೇ ಮಾಡಿಕೊಡೋದು. ನಾನಿಲ್ಲಿ ಪಂಚೆ ಬಟ್ಟೆನ ಫಿಲ್ಟರ್ ಮಾಡ್ಕೊಳಕ್ಕೆ ಹಾಸ್ತಾ ಇದ್ದೀನಿ. 2 ಲೇಯರ್ ಮಾಡಿದ್ದೀನಿ, ಯಾವುದೇ ಕಸ ಇದು ಏನೋ ಅಲ್ಲಿ ಪಾಕದೊಳಗೆ ಬೇಕಿಲ್ಲ, ಆಮೇಲೆ ಕರೆಕ್ಟಾಗಿರೋ ಪಾಕ ಮಾತ್ರ ಬೇಕು. ಒಂದು ನಿಮಿಷ ಹೀಗೆ ಬಿಟ್ಬಿಡೋಣ, ಎಲ್ಲ ಪಾಕ ಮಾತ್ರ ಕೆಳಕ್ಕೆ ಹೋಗುತ್ತೆ, ಹೊಡೆದಿರೋ ಹಾಲೆಲ್ಲ ಮೇಲಿರುತ್ತೆ. ಫಿಲ್ಟರ್ ಮಾಡಿದ್ಮೇಲೆ ಈ ಥರ ಆಗಿದೆ ನೋಡಿ ಪಾಕ. ಆ್ಯಕ್ಚುಲಿ ದಪ್ಪ ಸಕ್ಕರೆ ತೊಗೊಂಡಿದ್ರಿಂದ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿದೆ, ಇಲ್ಲದಿದ್ರೆ ಅದು ಹಾಲು ಒಡೀಲಿಲ್ಲ ಅಂತ. 100 ml ಅಷ್ಟು ಅಂತಲೇ 400 ml ನೀರು ಯೂಸ್ ಮಾಡಿದ್ಮೇಲೆ ಅದು ಹಾಲು ಒಡ್ಕೊಂಡಿತ್ತು, ತುಂಬ ದಪ್ಪ ದಪ್ಪ ಕ್ರಿಸ್ಟಲ್ ಇತ್ತು. ಅದರಿಂದ ಈ ಪಾಕನ ನಾವು ಇವಾಗ ಕುದಿಯೋಕ್ಕಿಡೋಣ. ಒಂದು ದೊಡ್ಡ ಪಾತ್ರೆಯಲ್ಲಿ ಈ ಪಾಕನ ಕುದಿಸ್ತಾ ಇದ್ದೀನಿ. ಈಗ ಸಣ್ಣ ಗೆಜ್ಜೆ 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 ಥರ ಸಣ್ಣದು ಬರುತ್ತೆ ಬೆಳ್ಳಿಗೆ, ಅದು ಬಂದಾಗ ಮಾತ್ರ ಕೈ ಬಿಡಬಾರ್ದು, ಅಲ್ಲ ಸೌಟ ಇದು ಮಾಡ್ತಾನೆ ಇರಬೇಕು, ತಿರುಗಿಸ್ತಾನೆ ಇರಬೇಕು. ಇದು ನೋಡಿ ಹೀಗೆ ಪಾಕ ಬಂದಾಗ ನೀವು ಹೇಗೆ ತಿರುಗಿಸಿದ್ರು ಸೌಟಲ್ಲಿ ಅದು ಈ ಗುಳ್ಳೆ ಇದೆಯಲ್ಲ ಇದು ಹೋಗೋದೇ ಇಲ್ಲ, ಗುಳ್ಳೆ ಹೋಗಲಿಲ್ಲ ಅಂದರೆ ಪಾಕ ಬಂದಿದೆ ಅಂತಲೇ ಅರ್ಥ. ಇದು ಪಾಕ ಬಂದಿದೆ ನೋಡಿ, ಎಷ್ಟು ಹಿಂಗೆ ಸೌಟಲ್ಲ ಇದು ಮಾಡಿದ್ರು ಅದು ಗುಳ್ಳೆ ಹೋಗಲ್ಲ. ಇಷ್ಟು ಪಾಕ ಬಂದಮೇಲೆ ಇದನ್ನು ಕೆಳಗಿಡಿಸ್ಕೊಂಡು ಈ ಥರ ಮಾಡ್ತಾ ಇರಬೇಕು.
ಗಂಜಿ ತರದ್ದು ಒಂದು ಪಾಕ ಬರುತ್ತೆ ಇವಾಗ, ಗಟ್ಟಿ ಗಂಜಿ ತರ ಆಗುತ್ತೆ, ಬಬಲ್ ಇರಬಾರ್ದು, ಆ ಥರ ಹೊಟ್ಟೋಗ್ಬೇಕು. ಬಬಲ್ಸ್ ಬಂದರೆ ಈ ನೀವು ಯಾವುದೇ ಮೌಲ್ಡ್ ಹಾಕಿದ್ರೂ ಅದರೊಳಗೆ ಹೋಲ್ ಹೋಲ್ ಬರುತ್ತೆ. ದಪ್ಪ ಗಂಜಿ ಥರ ಬರಬೇಕು. ಹೀಗೆ ಕೈಯಲ್ಲಿ ಸೌಟ್ನ ಹೀಗೆ ಆಡಿಸ್ತಾನೆ ಇದ್ರೆ ಅದು ತಣ್ಣಗಾಗ್ತಾ ಆಗ್ತಾ ಆಗ್ತಾ ಗಟ್ಟಿ ಪಾಕ ಬರುತ್ತೆ. ಗಟ್ಟಿ ಗಂಜಿ ಬಂದಮೇಲೆ ನಾವು ಮೌಲ್ಡ್ ಹಾಕ್ಕೊಳ್ಳೋಣ. ನೋಡಿ ಇವಾಗ ಗಟ್ಟಿ ಗಂಜಿ ಥರ ಆಗಿದೆ. ಬಂಗಾರಿ ಇವತ್ತು ಸಕ್ಕರೆ ಹಾಕಿ ಮಾಡೋಣ? ಎಸ್. ಓಕೆ, ನಮಗೆ ಸಕ್ಕರೆ ಹಾಕಿ ಮಾಡೋಕ್ಕೆ ಏನು ಬೇಕು? ಅಜ್ಜಿ ಬೇಕು. ಅಜ್ಜಿ ಸಕ್ಕರೆ ಪಾಕ ಮಾಡ್ಕೊಡ್ತಾಳೆ. ಅಚ್ಚು ಹುಡ್ಕೋಣ. ಇವಾಗ ಇದನ್ನ ಒಂದು ಎತ್ಕೊ ನೋಡೋಣ, ಏನಿದೆ ಅದರಲ್ಲಿ? ಮೊಲ. ಮೊಲ ರಾಬಿಟ್. ಏ, ಇನ್ನೊಂದು ಇದು ಸರ್ಚ್ ಮಾಡೋಣ. ರಾಬಿಟ್. ಯಸ್. ನೋಡಿ ಇದೆರಡನ್ನ ನೀವು ಸೇರ್ಸಿದ್ರೆ ಈ ಹೋಲ್ ಬರೋ ಕಡೆ ಹೀಗೆ ಇಟ್ಕೊಂಡು ಈ ಕಡೆಯಿಂದ ಒಂದು ಕಡೆಯಿಂದ ಒಂದು ಹೌದು ಪಾಕ ಎಲ್ಲ ಆಚೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈಗ ರಬ್ಬರ್ ಬ್ಯಾಂಡ್ ಇದು ರೆಡಿ ಇದೆ. ಮತ್ತೆ ಈ ದೊಡ್ಡ ದೊಡ್ಡದೆಲ್ಲ ಇದೆಯಲ್ಲ, ಇದ್ರ ಎಲ್ಲ ಏನೇನಿದೆ ತೆಗೆದು ನೋಡು. ಯಾವ್ಯಾವ ಬಾಡ್ಸ್ ಇದೆ ಏನೇನಿದೆ ಎಲ್ಲ ತೋರಿಸು. ಹೌದು, ಓಪನ್ ಮಾಡು, ಒಂದೊಂದೇ ನೋಡೋಣ. ಪಜಲ್ ತರ ಓಪನ್, ಒಂದೊಂದೇ ತೆಗಿ. ನಮ್ಮ ಅಚ್ಚೆಲ್ಲ ರೆಡಿ ಇದೆ ನೋಡಿ. ಕೆಲವಕ್ಕೆ ಮಾತ್ರ ನಾನು ಒಂಚೂರು ಫುಡ್ ಕಲರ್ ಯೂಸ್ ಮಾಡಿದ್ದೀನಿ, ಆರೆಂಜ್ ಕಲರು. ತುಂಬ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಅಂತೂ ತುಂಬಾ ಇಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಸನಂತರನ್.